ಅಂಬರೀಶ್ ಅವರ ಅಂತಿಮ ದರ್ಶನಕ್ಕೆ ನಟಿ ರಮ್ಯಾ ಬಂದಿರಲಿಲ್ಲ, ಬಹಳಷ್ಟು ಜನ ಪ್ರಶ್ನೆಯನ್ನ ಮಾಡ್ತಿದ್ರು. ಆದ್ರೆ ಸ್ವತಃ ರಮ್ಯಾ ಅವರೇ ಈಗ ಕಾರಣವನ್ನ ನೀಡಿದ್ದಾರೆ. ಕಾಲಿನ ಎಲುಬುಗಳ ನಡುವೆ ಏನು ಉಂಟಾಗಿರುವಂತಹ ಸಮಸ್ಯೆ, ಇದೊಂದು ವಿಚಿತ್ರ ಕಾಯಿಲೆ ಇದೆ, ಆಸ್ಟಿಯೋಕ್ಲಾಟೋಮಾ ಅನ್ನುವಂತಹ ಒಂದು ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದಾರೆ. ಅಂಬಿ ಅವರ ಅಂತಿಮ ದರ್ಶನಕ್ಕೆ ನಟಿ ರಮ್ಯಾ ಬಂದಿರಲಿಲ್ಲ, ಗೈರಾಗಿದ್ರು. ಗೈರಿಗೆ ಈಗ ಕಾರಣವನ್ನ ಸ್ಯಾಂಡಲ್ವುಡ್ ಪದ್ಮಾವತಿ ನೀಡಿದ್ದಾರೆ. ಆಸ್ಟಿಯೋಕ್ಲಾಟೋಮಾ ಇದು ಮೆಡಿಕಲ್ ಟರ್ಮಿನಾಲಜಿ. ಈ ಒಂದು ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. ಇನ್ಸ್ಟಾಗ್ರಾಮ್ನಲ್ಲಿ ಸ್ವತಃ ರಮ್ಯಾ ಅವರೇ ಈಗ ಹೇಳಿಕೊಂಡಿದ್ದಾರೆ. ಕಾಲಿಗೆ ಪೆಟ್ಟಾಗಿರುವಂತಹ ಫೋಟೋ ಕೂಡ ಮಾಜಿ ಸಂಸದೆ ರಮ್ಯಾ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದ್ದಾರೆ. ಅಂಬರೀಶ್ ಅವರ ಅಂತಿಮ ದರ್ಶನಕ್ಕೆ ಯಾಕೆ ಬಂದಿಲ್ಲ ಅಂತ ಹೇಳಿ ಜನರು ಪ್ರಶ್ನೆ ಮಾಡ್ತಿದ್ರು. ನಿನ್ನೆ ಇಡೀ ದಿನ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಟೀಕೆಗೆ ಕಾರಣ ಆಗಿದ್ರು. ಆದರೆ ಸ್ವತಃ ಅವರೇ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಹೇಳ್ಕೊಂಡಿದ್ದಾರೆ ಕಾಯಿಲೆಗೆ ಏನು ಕಾರಣ, ಯಾಕೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಒಂದು ಉತ್ತರದ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋ ಜೊತೆಗೆ ಕಾಯಿಲೆಯ ವಿವರ ಕೂಡ ಅಲ್ಲಿ ಅವರು ಶೇರ್ ಮಾಡಿದ್ದಾರೆ. ಆಸ್ಟಿಯೋಕ್ಲಾಟೋಮಾ ಅನ್ನುವಂತಹ ಮೂಳೆಗೆ ಸಂಬಂಧಿಸಿದಂತಹ ಕಾಯಿಲೆ ಇದು. ಕಾಲಿನ ಎಲುಬುಗಳ ನಡುವೆ ಏನು ಉಂಟಾಗಿರುವಂತಹ ಸಮಸ್ಯೆ ಇದು. ಇದನ್ನು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ, ನಿರ್ಲಕ್ಷ್ಯ ಮಾಡಿದ್ರೆ ಇದು ಕ್ಯಾನ್ಸರ್ಗೂ ಕೂಡ ಕಾರಣ ಆಗುತ್ತೆ ಅನ್ನೋ ಒಂದು ಟ್ವೀಟ್ ಕೂಡ ಅವರೇ ಸ್ವತಃ ಮಾಡಿದ್ದಾರೆ ರಮ್ಯಾ ಅವರು. ಗೈರಿಗೆ ಅಂಬರೀಶ್ ಅವರ ಪಾರ್ಥಿವ ಶರೀರದ ದರ್ಶನಕ್ಕೂ ಬಂದಿಲ್ಲ, ಅಂತ್ಯಕ್ರಿಯೆಯಲ್ಲೂ ಕೂಡ ಪಾಲ್ಗೊಂಡಿಲ್ಲ. ಅದರ ಕಾರಣವನ್ನು ಈಗ ಸ್ವತಃ ರಮ್ಯಾ ಅವರೇ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದರೆ ನೀವು ಕೂಡ ಆ ದೃಶ್ಯಾವಳಿ ನೋಡ್ಬೋದು. ಈ ಫೋಟೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ರಮ್ಯಾ ಅವರು ಶೇರ್ ಮಾಡಿದ್ದಾರೆ. ಇದು ಶೇರ್ ಮಾಡಿ ಈ ರೀತಿಯಾಗಿ ಅವರು ಬರೆದಿದ್ದಾರೆ, ಕಾರಣವನ್ನು ಕೊಟ್ಟಿದ್ದಾರೆ. ಏನು ಕಾರಣ? ಚಿಕಿತ್ಸೆ ಸಂಬಂಧಪಟ್ಟದ್ದೆಲ್ಲ ವಿವರವನ್ನು ಅಲ್ಲಿ ರಮ್ಯಾ ಅವರು ಬರ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ನಿನ್ನೆ ಬಹಳಷ್ಟು ಜನ ಹೇಳ್ತಿದ್ರು ಮಂಡ್ಯಗೆ ಬರಬೇಕು, ಅದಾದ ನಂತರ ಅಟ್ಲೀಸ್ಟ್ ದರ್ಶನಕ್ಕೂ ಬಂದಿಲ್ಲ, ಅಂತ್ಯಕ್ರಿಯೆಯಲ್ಲೂ ಪಾಲ್ಗೊಂಡಿಲ್ಲ ಅಂತ ಒಂದು ಟೀಕೆಯನ್ನು ಜನ ಮಾಡ್ತಿದ್ರು. ಇದು ಆಸ್ಟಿಯೋಕ್ಲಾಟೋಮಾ ಅನ್ನುವಂತಹ ಕಾಯಿಲೆಯಿಂದ ಈಗ ಅವರು ಬಳಲ್ತಾ ಇದ್ದಾರೆ. ಆಸ್ಟಿಯೋಕ್ಲಾಟೋಮಾ ಅನ್ನೋದು ಮೂಳೆಗಳಿಗೆ ಸಂಬಂಧಿಸಿದಂತಹ ರೋಗ ಇದು. ರಮ್ಯಾ ಅವರ ಕಾಲಿನ ಎಲುಬುಗಳ ನಡುವೆ ಉಂಟಾಗಿರುವಂತಹ ಸಮಸ್ಯೆ ಇದಾಗಿದ್ದು, ಸ್ವಲ್ಪನೂ ನಿರ್ಲಕ್ಷ್ಯ ಮಾಡಿದ್ರು ಮಾರಕ ಕಾಯಿಲೆ, ಕ್ಯಾನ್ಸರ್ಗೆ ತುತ್ತಾಗೋ ಒಂದು ಲಕ್ಷಣ ಇರುತ್ತೆ. ಹೀಗಾಗಿ ಅವರು ಚಿಕಿತ್ಸೆಯನ್ನು ಪಡೆದು ಅಕ್ಟೋಬರ್ನಿಂದನೇ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ಕುರಿತು ಸ್ವತಃ ಅವರೇ ಈಗ ಅವರ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕಾಲಿನ ಚಿತ್ರವನ್ನು ಹಾಕಿಕೊಂಡು ಬರೆದುಕೊಂಡಿದ್ದಾರೆ. ದೇಹದಲ್ಲಿ ಏನಾದರೂ ಸಮಸ್ಯೆಗಳಾದರೆ, ವ್ಯತ್ಯಾಸವನ್ನು ಕಂಡುಬಂದರೆ ಇಂತಹ ಕಾಯಿಲೆಗೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಇದು ತುಂಬ ಸೂಕ್ಷ್ಮವಾದಂತಹ ಕಾಯಿಲೆ, ಅದಕ್ಕೆ ಅವರು ಕಾರಣವನ್ನು ನೀಡಿದಂತೆ ಕಂಡು ಬರ್ತಾ ಇದೆ ಈಗ ಸದ್ಯಕ್ಕೆ. ಇನ್ಸ್ಟಾಗ್ರಾಮ್ನಲ್ಲಿ ಅವರು ಸ್ವತಃ ಹೇಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಹಾಗೆ ವಿವರವನ್ನು ಪಡೀತಾ ಹೋದಂತಹ ಸಂದರ್ಭದಲ್ಲಿ ಇದು 10 ಲಕ್ಷ ಮಂದಿಲಿ ಒಬ್ಬರಿಗೆ ಬರುವಂತಹ ರೋಗ ಕೂಡ ಅನ್ನುವಂತಹ ಮಾಹಿತಿ ಇದೆ.